ಆಗ ಇರಲಿಲ್ಲ, ನಮ್ಮ ಮನೆಯಲ್ಲಿ ಇರಲಿಲ್ಲ. ಸೊ ನಾವೆಲ್ಲ ಹೋಗಿ ಪಕ್ಕದ ಮನೆಯಲ್ಲಿ ಕುತ್ಕೊಂಡು ಟಿವಿ ನೋಡ್ತಾ ಇದ್ವಿ, ಬ್ಲ್ಯಾಕ್ ಅಂಡ್ ವೈಟ್ ಟಿವಿ. ನಿಮ್ಗೆ ಇದು ಗೊತ್ತಿರ್ಬೋದು, ಜಾಯಿಂಟ್ ರೋಬೋ, ಜಾಲಿ ಸೊಪ್ಪು ಬರೋದು, ಆಟ ಆಡ್ತಿದ್ರಿ, ತರಲೆ ಮಾಡ್ತಿದ್ರಿ, ಎಲ್ಲ ಫೈನ್. ಆದ್ರೆ ನೀವೊಬ್ಬ ಕಲಾವಿದ ಆಗ್ಬೇಕು ಅಂತ ನೀವು ಅನ್ಕೊಂಡೇ ಇಲ್ಲ, ಚಾನ್ಸ್ ಇಲ್ಲ. ಅದು ನಿಮ್ಮ ಅನ್ಎಕ್ಸ್ಪೆಕ್ಟೆಡ್ ಒಂದು ತುತ್ತು ಬಂದು ನಿಮ್ಗೆ ಬಿದ್ದಿದ್ದದು. ಕರೆಕ್ಟ್. ಫಾರ್ ಮೀ ಗೆಟಿಂಗ್ ಇನ್ ಟು ಮೂವಿ ಫೀಲ್ಡ್, ಫಿಲ್ಮ್ ಫೀಲ್ಡ್, ಮಂಜುನೇ ಕಾರಣ. ಅವ್ನು ಇರಲಿಲ್ಲ ಅಂದ್ರೆ ನಾನು ಹೆಂಗೆ ಡ್ರಾಮಾ ಅದು ಇದು ಮಾಡಿಕೊಂಡು ಇದು ಬಿಡ್ತಾ ಇದ್ದೆ. ಎಷ್ಟು ಫಿಲ್ಮ್ ಮಾಡಿದ್ರ ಇವಾಗ ಇಲ್ಲಿವರೆಗೂ? 4 ಮೂವಿ ಮಾಡಿದ್ದೀನಿ. ಹಾಂ, ಸೀರಿಯಲ್ಸು? ಸೀರಿಯಲ್ಸು ಒಂದು 7-8 ಮಾಡಿಬಿಟ್ಟಿದ್ದೀನಿ. ನೀವು ಮಾಡಿರೋದು ಇಷ್ಟೇ ಅಷ್ಟೇ ಅಷ್ಟೇ. ಆದರೆ ನೀವು ಹೊಡೆದಿರೋ ಅಚ್ಚೆ ನಿಮ್ಮ ಪ್ರೇಕ್ಷಕರಿಗೆ ತುಂಬ ದೊಡ್ಡದು. ಅದು ಎಲ್ಲ ಪ್ರೇಕ್ಷಕರಿಗೆ ಸೇರ್ಬೇಕಾಗಿರೋದು. ಇಂತಿಂಥ ದುಡ್ಡವ್ರ ಜೊತೆ ಎಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ. ಹಲೋ ಅಂಕಲ್, ನೀವು ಹಿಂಗೆ ಮಾಡೋಣ, ನೀವು ಇಲ್ಲಿ ನಿಂತ್ಕೊಳ್ಳಿ, ನಾನು ಇಲ್ಲಿ ಮಾಡ್ತೀನಿ, ಆ ಥರ ಎಲ್ಲ ನಾನು ಶಂಕರ್ ನಗರ ಜೊತೆ ಹೇಳ್ಬಿಟ್ಟಿದ್ದೀನಿ. ಇವಾಗ ನಿಂದಿಸ್ಕೊಂಡ್ರೆ ಅಯ್ಯೋ ಏನಪ್ಪ ಇದು ಅಂತ ಅನಿಸುತ್ತೆ. ನೆನಪು ಎನಿ ಮೆಮೊರಿ ಸರ್, ಆ ದಿವಸಗಳದ್ದು ಏನಾದರೂ ಮೆಮೊರಿ ಯಾವ್ದಾದ್ರು ಶೂಟಿಂಗ್ ನೋಡಿರೋದು? ನಾನು ಸಾಂಗ್ಲಿಯಾನ ಮೂವಿ ಶೂಟಿಂಗ್ ಕಾಣಕ್ಕೆ ಹೋಗಿದ್ದೆ. ರನ್ ನೈಟ್ ಶೂಟಿಂಗ್ ಒಂದಿತ್ತು ಅವಾಗ. ಐ ಡೋಂಟ್ ನೋ ವಿಚ್ ಪಾರ್ಟ್ ಆಫ್ ಇಟ್. ಓಕೆ. ಇನ್ ಒನ್ ಆಫ್ ದ ಸೀನ್ಸ್ ಮಂಜುನ ನೀರಲ್ಲಿ ಹಾಕ್ಬಿಡ್ತಾರೆ. ಸೊ ಅವನು ನೀರಿಂದ ಎದ್ದು ಬರ್ತಾನೆ. ಅದು ಸಂಕಿ ಟ್ಯಾಂಕಲ್ಲಿ ರಾತ್ರಿ ಶೂಟ್ ಮಾಡಿದರು. ಸೊ ಕಲ್ಲೆತ್ತ ಹಾಕಿದ್ರು ಅದು ಸ್ಪ್ಲಾಶ್ ಬರೋದಕ್ಕೆ ಅಂತ. ಆಮೇಲೆ ಮಂಜು ನೀರಿಂದ ಎದ್ದು ಈಚೆ ಬಂದಿದ್ದ. ಸೊ ಐ ರಿಮೆಂಬರ್ ದಟ್ ಶಾಟ್. ಸೊ ನೈಸ್, ಸೊ ನೈಸ್. ಎಸ್ ಸರ್, ಇನ್ನು ಮನೆಯಲ್ಲಿ ಅಪ್ಪ ಅಮ್ಮ ನೀವು ನಿಮ್ಮ ತಂಗಿ, ಆ 4 ಜನದ ಒಂದು ನಿಮ್ಮ ಪುಟ್ಟ ಪ್ರೇಮಲೋಕದ ಆ ಟೈಮ್ಗಳು ಹೇಗಿದ್ದವು? ಅಂದರೆ ಅವಾಗೆಲ್ಲ ನಮ್ಗೆ ಇಷ್ಟೊಂದು ಎಕ್ಸ್ಪೋಜರ್ ಇರಲಿಲ್ಲ ಮಕ್ಕಳುಗಳಿಗೆ, ಅಥವಾ ಇಷ್ಟೊಂದು ಆಪ್ಷನ್ಸ್ ಇರಲಿಲ್ಲ ಎಂಟರ್ಟೈನ್ಮೆಂಟ್ಗೆ. ಭಾನುವಾರ ಬಂತು ಅಂದರೆ ಎಲ್ಲರೂ ಕಾಯ್ತಾ ಇದ್ವಿ, ಒಂದು ಜಾಮೂನು ಮಸಾಲೆ ದೋಸೆಗೋ ಅಥವಾ ಒಂದು ಸಿನಿಮಾ ನೋಡೋಕ್ಕೋ, ಈ ಥರ ಸಾಕಷ್ಟು ವಿಚಾರಗಳಿರುತ್ತೆ. ಸೊ ಆ ದಿವಸಗಳ ಬಗ್ಗೆ ಹೇಳೋದಾದರೆ. ಹಾಂ, ಸೊ ನಮ್ಮದು 4 ಜನ ಇದ್ದಿದ್ದು. ಸೊ ಟೈಟ್ಲಿ ನಿಟ್ ಫ್ಯಾಮಿಲಿ. ಸೊ ಒಂದು ಟ್ರೆಡಿಷನ್ ಥರ ಇತ್ತು, ಆ್ಯನಿವರ್ಸರಿ ಬರ್ತ್ ವೆಡ್ಡಿಂಗ್ ಆ್ಯನಿವರ್ಸರಿ ಸಹ ನಾವೆಲ್ಲ ಈಚೆ ಹೋಗ್ತಾ ಇದ್ವಿ, ಮೂವಿಗೆ ಹೋಗ್ತಾ ಇದ್ವಿ, ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬರ್ತಾ ಇದ್ವಿ. ದಟ್ ಯೂಸ್ ಟು ಬಿ ಅವರ್ ಟ್ರೆಡಿಷನ್. ಅದು ಬಿಟ್ಟರೆ ಟಿವಿ ಆಗ ಇರಲಿಲ್ಲ, ನಮ್ಮ ಮನೆಯಲ್ಲಿ ಇರಲಿಲ್ಲ. ಸೊ ನಾವೆಲ್ಲ ಹೋಗಿ ಪಕ್ಕದ ಮನೆಯಲ್ಲಿ ಕುತ್ಕೊಂಡು ಟಿವಿ ನೋಡ್ತಾ ಇದ್ವಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ. ನಿಮಗೆ ಇದು ಗೊತ್ತಿರ್ಬೋದು, ಜಾಯಿಂಟ್ ರೋಬೋ, ಜಾಲಿ ಸೊಪ್ಪು ಅಂಡ್ ಜಾಯಿಂಟ್ ರೋಬೋ. 7 ಗಂಟೆಗೆ ಬರೋದು. ದಟ್ ಯೂಸ್ ಟು ಬಿ ಅವರ್ ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಟೈಮ್. ಸೊ ಅದನ್ನೆಲ್ಲ ನೋಡ್ತಾ ಇದ್ವಿ. ಅದು ಬಿಟ್ಟರೆ ಸೊ ಈಗ ಬರೆಯೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ ನಾನು. ಸೊ ನಮ್ಮ ತಂದೆ ಇದು ಬರೆಯತ್ತೆ ಅಂತ ಹೇಳ್ತಾ ಇದ್ನಲ್ಲ, ಅದ್ರಲ್ಲಿ ಏನೋ ಡ್ರಾಯಿಂಗ್ ಇರ್ತಾ ಇತ್ತು, ಏನೋ ಡಯಾಗ್ರಾಮ್ ಬರೆಯೋದು ಇರ್ತಾ ಇತ್ತು, ಅಥವಾ ಈ ಜ್ಯೋತಿಷ್ಯ ಏನೋ ಬರೆಯೋರವರು. ಸೊ ಕೈದು ಏನೋ ಜ್ಯೋತಿಷ್ಯ ಬರೆಯೋದು, ಇಲ್ಲಿ ಇದು ಬರುತ್ತೆ ಅಲ್ಲಿ ಅದು ಬರುತ್ತೆ ಅಂತ ಬರೆಯೋದು. ಸೊ ಐ ಯೂಸ್ ಟು ಆಲ್ಸೋ ಹೆಲ್ಪ್ ಹಿಮ್ ವಿತ್ ಫಿಗರ್ಸ್ ಅಂಡ್ ಡಯಾಗ್ರಾಮ್ಸ್ ಇನ್ ದ ಬುಕ್. ಓಕೆ. ಅಪ್ಪನ ಮಗ ಆಗಿದ್ರು ರವೀಂದ್ರ, ಅಮ್ಮನ ಮಗ ಆಗಿದ್ರು? ಅಮ್ಮನ ಮಗ. ಅಮ್ಮನ ಮಗ ರಜನಿ ಅಂದ್ರೆ ನನ್ನ ತಂಗಿ ಅಪ್ಪನ. ಅದು ಯಾವಾಗ್ಲೂ ಹಂಗೆಲ್ಲ ಸರ್, ಗಂಡ್ ಮಕ್ಳು ತಾಯಿ ಕಡೆಗೆ, ಹೆಣ್ಮಕ್ಳು ತಂದೆ ಕಡೆಗೆ. ಅದೇನೋ ಸರ್. ಎಸ್, ಸಿನಿಮಾಗಳು ನೋಡೋ ಅಭ್ಯಾಸಗಳಿತ್ತ ಚೈಲ್ಡ್ಹುಡ್ ಅಲ್ಲಿ ಅಪ್ಪ ಅಮ್ಮ ನೀವು ಎಲ್ಲ? ಸೊ ಐ ಯೂಸ್ ಟು, ಅದೇ ಹೇಳ್ತಾರ, ಎವ್ರಿ ಇಯರ್ ವೆನ್ ವೆಡ್ಡಿಂಗ್ ಅನಿವರ್ಸರಿ ಆದಾಗ ದಟ್ ವಾಸ್ ಟು ಬಿ ಟ್ರೆಡಿಷನ್, ರೊಟೀನ್ ರೊಟೀನ್. ಹೋಗಿ 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 ಇರ್ತಾ ಇದ್ವಿ. ಅದು ಬಿಟ್ಟರೆ ರಾಜ್ಕುಮಾರ್ ಅವ್ರದ್ದು ಯಾವ ಫಿಲ್ಮು ಬಿಡ್ತಾ ಇರಲಿಲ್ಲ. ಸೊ ನಮ್ಮ ತಂದೆ ಅವರು ಅಂತ ಫ್ಯಾನ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಅವರು ಪಿ ಬಿ ಶ್ರೀನಿವಾಸು, ರಾಜ್ಕುಮಾರು, ವಿಷ್ಣುವರ್ಧನ್ ಅವ್ರ ಕಾಲದಿಂದ ಅದನ್ನು ನೋಡ್ಕೊಂಬಂದಿರೋರು. ಯಾವುದೇ ರಾಜ್ಕುಮಾರ್ ಫಿಲಮ್ ಆದರೂ ನಾವು ಮಿಸ್ ಮಾಡ್ತಾ ಇದ್ದಾರೆ. ವಿ ಯೂಸ್ ಟು ಗೋ ಆ್ಯಂಡ್ ವಾಚ್ ಇಟ್. ನನ್ನ ಒಂದು ಈ ಸಣ್ಣ ರಿಸರ್ಚಲ್ಲಿ ಗೊತ್ತಾಗಿದ್ದು ಏನಂದರೆ, ನಿಮ್ಮ ಸ್ನೇಹಿತರುಗಳು ಹೇಳಿದ್ದು ನಿಮಗೆ ಎಕ್ಸ್ಟ್ರಾಡಿನರಿ ಕಾಮಿಡಿ ಟೈಮಿಂಗ್ ಇತ್ತಂತೆ. ನಗಸಿ 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 ನಗಿಸ್ತಿದ್ರಂತೆ. ಹೇಗದೆ ಅಂದರೆ, ಹೆಂಗೆ ಅಂದರೆ, ನಗಿಸ್ಬೇಕು, ನಗೋದು ಈಸಿ, ನಗ್ಸೋದು ತುಂಬ ಕಷ್ಟ. ಹೆಂಗೆ ರವೀಂದ್ರ ಅವ್ರ ಆ ಒಂದು ಆರ್ಟ್ ಹೇಗೆ ಬಂತು? ಅದು ಐ ಥಿಂಕ್ ಐ ಪಿಕ್ ಇಟ್ ಅಪ್. ಈಗ ನಮ್ಮ ತಂದೆಯವರು ಜೋಕ್ಸ್ ಬುಕ್ ಬರೆಯೋರು ಅಂತ ಹೇಳ್ತಾ ಇದ್ದೆ, ಅದರಿಂದ ಅವನು ಓದಿರ್ತಾ ಇದ್ದೆ. ಸಮಥಿಂಗ್ ವಿಚ್ ಯೂಸ್ ಟು ಬಿ ಕ್ಯಾಚಿ. ನಾನು ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡ್ಬಿಟ್ಟು ಮುಂದ್ಗಡೆ ಕ್ಲಾಸ್ ನಡೀತಾ ಇದ್ದಾಗ ನಾನು ಹಿಂದ್ಗಡೆ ಜೋಕ್ ಹೇಳ್ತಾ ಇದ್ದೆ, ಇವರೆಲ್ಲ ಇಲ್ಲಿ ನಗ್ತಾ ಇರೋರು, ನಾನು ಸುಮ್ಮನೆ ಕೂತಿರ್ತಾ ಇದ್ದೆ. ಸೊ ಐ ಕ್ಯಾರಿಡ್ ದಟ್ ಫಾರ್ವರ್ಡ್. ನನ್ನ ಕಾಲೇಜಲ್ಲೂ ಇಫ್ ದೇರ್ ಇಸ್ ಎ ಗ್ಯಾಪ್, ಸೊ ಯಾವುದೋ ಒಂದು ಟೀಚರ್ ಬಂದಿಲ್ಲ ಅಂದರೆ ನಾನು ಮಧ್ಯೆ ಹೋಗ್ಬಿಟ್ಟು ನನಗೆ ಗೊತ್ತಿರೋ 4-5 ಜೋಕ್ ಹೇಳ್ಬಿಟ್ಟು ಬಂದು ಕೊಟ್ಬಿಡ್ತಾ ಇದ್ದೆ. ಸೊ ದಟ್ ಯೂಸ್ ಟು ಬಿ ಮೈ ಇದಕ್ಕೆ ಪಾರ್ಟ್ ಟೈಮ್ ಅಂತಲೇ ಹೇಳಿ. ತುಂಬ ಜನ ಹೇಳಿದ್ದಾರೆ ನಿಮ್ಮದು ಅದ್ರ ಬಗ್ಗೆ, ಸಕ್ಕತ್ ನಗ್ಸೋರು, ನಗಿಸಿ ನಗಿಸಿ ನಗ್ಸೋರು ಅಂತ. ಸೊ ನೈಸ್, ನೀವು ಬರಿತಾ ಇದ್ರಿ, ಅಕಾಡೆಮಿಕ್ಸಲ್ಲಿ ತುಂಬ ಚೆನ್ನಾಗಿದ್ರಿ, ಆಟ ಆಡ್ತಿದ್ರಿ, ತರಲೆ ಮಾಡ್ತಿದ್ರಿ, ಎಲ್ಲ ಫೈನ್. ಆದರೆ ನೀವೊಬ್ಬ ಕಲಾವಿದ ಆಗಬೇಕು ಅಂತ ನೀವು ಅನ್ಕೊಂಡೇ ಇಲ್ಲ,
ಚಾನ್ಸ್ ಇಲ್ಲ, ಅದು ನಿಮ್ಮ ಅನ್ಎಕ್ಸ್ಪೆಕ್ಟೆಡ್ ಒಂದು ತುತ್ತು ಬಂದು ನಿಮ್ಗೆ ಬಿದ್ದಿದ್ದದು. ಕರೆಕ್ಟ್ ಕರೆಕ್ಟ್. ಸೊ ಅದ್ರ ಬಗ್ಗೆ ನಾನು ಪ್ರಶ್ನೆ ಕೇಳೋದಕ್ಕಿಂತ ಆ ಒಂದು ಅದ್ಭುತವಾದ ಘಟನೆ, ಪ್ರಾಬಬಲಿ ಇಫ್ ಐ ಆಮ್ ನಾಟ್ ರಾಂಗ್ ಮೆಕ್ಯಾನಿಕ್ ಮುದ, ಮೆಕ್ಯಾನಿಕ್ ಮುದ ಅಲ್ಲಿ ತಾವು ಬಣ್ಣದ ಬದುಕಿಗೆ ನಮ್ಮೆಲ್ರಿಗೂ ಪರಿಚಯ ಆದಂಥವ್ರು ಮೊದಲನೇದಾಗಿ. ಹೌದು. ಆ ಕಂಪ್ಲೀಟ್ ಇನ್ಸಿಡೆಂಟ್ನ ನೀವೇ ನರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಶ್ಯೂರ್ ಶ್ಯೂರ್. ಸೊ ನಾನು ಇದೇ ಥರ ಹೇಳ್ತಾ ಇದ್ದೆನಲ್ಲ, ಈಗ ಶಂಕರ್ ನಾಗ್ ಅವ್ರ ಜೊತೆ ಫುಲ್ ಫಿಲಮ್ ಶೂಟಿಂಗ್ ನೋಡೋಕೆ ಹೋಗ್ತಾ ಇದ್ದೆ, ಅಥವಾ ರವಿಚಂದ್ರನ್ ಶೂಟಿಂಗ್ ಇದ್ರೆ ಮಂಜು ಜೊತೆ ಹೋಗ್ತಾ ಇದ್ದೆ. ಸೊ ಹಾಗೇನೆ ಇದು ಮೆಕ್ಯಾನಿಕ್ ಮುದ್ದ ಅಂತ ಒಂದು ಬೈಲಿಂಗ್ವಲ್ ಸೀರಿಯಲ್ ಕನ್ನಡದಲ್ಲಿ ಹಿಂದಿನಲ್ಲಿ ರಮೇಶ್ ಭಟ್ ಡೈರೆಕ್ಟರ್, ರಮೇಶ್ ಭಟ್ ಡೈರೆಕ್ಟರ್. ಹಿಂಗೆ ನಾನು ಅದು ಹೋಗಿರೋದೆ, ಅದರಲ್ಲಿ ಗ್ರೂಪ್ ಆಫ್ ಮೆಕ್ಯಾನಿಕ್ಸ್ ಹುಡುಗರು ಎಲ್ಲರೂ ಗ್ಯಾರೇಜಲ್ಲಿ ಕೆಲಸ ಮಾಡೋ ಅದು ರಿಮೈಸ್ ಅದೇನೆ. ಸೊ ನಾನು ಒಬ್ಬ, ಬಟ್ ಇನಿಷಿಯಲಿ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಆಗಿರಲಿಲ್ಲ. ಮಂಜು ಜೊತೆ ಎನಿವೇ ಲೈಕ್ ಅದರ್ ಶೂಟಿಂಗ್ಸ್ ಐ ಯೂಸ್ ಟು ಗೋ ಆ್ಯಂಡ್ ಅಲ್ಲಿ ಆಟ ಆಡೋರು. ಶಾರ್ಟ್ ಆದ ಮಧ್ಯ ನಮ್ಮ ಜೊತೆ ಇಲ್ಲಿ ಬರೋನವನು ಮಂಜು, ಏನೋ ತಿಂತಾ ಇದ್ವಿ, ಏನೋ ಆಟ ಆಡ್ತಾ ಇದ್ವಿ, ಏನೋ ಪೆಪ್ಸಿ ಕುಡಿತಾ ಇದ್ವಿ. ಸೊ ನನಗೆ ಅದೇ ಖುಷಿ. ಸೊ ಐ ಯೂಸ್ ಟು ಬಿ ವಿತ್ ಎಮ್. ಸೊ ಒಂದ್ಸಲಿ ರಮೇಶ್ ಭಟ್ ಅವರು ಮಾಡ್ತೀನೋ ನಿನಗೂ ಒಂದು ನಿಂತ್ಕೊಂಡು ಮಾಡ್ತೀನೋ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ, ಸರಿ ನನಗೇನು ಅದೊಂದು ಹಳೆ ಬಟ್ಟೆ ಕೊಟ್ಟರು ಹರಿದೋಗಿರೋದು ಗ್ಯಾರೇಜ್ ಬಟ್ಟೆ. ಸೊ ನಿಂತ್ಕೊಂಡು ಮುಂದ್ಗಡೆ ಫೋರ್ಗ್ರೌಂಡಲ್ಲಿ ಮಂಜು ಇರ್ತಾ ಇದ್ದ, ಒಂದು ಏನೋ ಕನ್ವರ್ಸೇಷನ್ ನಡೀತಾ ಇತ್ತು, ಹಿಂದ್ಗಡೆಯಲ್ಲಿ ನಾನು ನಿಂತಿರ್ತಾ ಇದ್ದೆ. ಸೊ ಆಗ ರಮೇಶ್ ಭಟ್ ಹೇಳೋರು, ಕಾರ್ತಿಕ್ ಸ್ಮೈಲ್ ಮಾಡು, ಕಾರ್ತಿಕ್ ತಲೆ ಕೇಳ್ಕೋ ಅಂತ. ನಿಮ್ಮ ಕ್ಯಾರೆಕ್ಟರ್ ನೇಮ್ ಕಾರ್ತಿಕ್ ಅಲ್ಲ, ಇನ್ನೊಬ್ಬ ಇದ್ದ ಕಾರ್ತಿಕ್ ಅಂತ. ನನಗೆ ನನ್ನ ಮೈಂಡಲ್ಲಿ ಏನೋ ರಮೇಶ್ ಭಟ್ ಅವ್ರಿಗೆ ನನ್ನ ಹೆಸರು ಗೊತ್ತಿಲ್ಲ, ಅವ್ರು ನನ್ನ ಕಾರ್ತಿಕ್ ಅಂದ್ಕೊಂಡ್ಬಿಟ್ಟಿದ್ದಾರೆ, ನಾನು ತಲೆ ಕೇಳ್ಕೊಳ್ತಾ ಇದ್ದೆ, ನಾನು ಸ್ಮೆಲ್ ಮಾಡ್ತಾ ಇದ್ದೆ. ಸೊ ತಮ್ಮ ಈ ಹಸ್ ನೋಟಿಸ್ ಡಿಟ್ ಕಾಶಿ ಅವರಿದ್ರು, ಆಮೇಲಿಂದ ಜಗದೀಶ್ ಮಲ್ನಾಡ್ ಅಂತ ಗೊತ್ತಿದ್ರು, ಅವರೆಲ್ಲ ಟೀಮ್ ಸಂಕೇತ್ ಟೀಮ್ ಬೇಸಿಕಲಿ. ಸೊ ಸಮ್ ದೇ ಸೆಡ್ ಓಕೆ ಫುಲ್ ಟೈಮ್ ಆ್ಯಕ್ಟ್ ಮಾಡ್ತೀಯಾ, ಯಾವುದೊಂದು ಕ್ಯಾರೆಕ್ಟರ್ ಇದೆ ಅಂತ. ಸೊ ಫ್ರಮ್ ದೇರ್ ದೇ ಸ್ಪನ್ ಆಫ್ ಒನ್ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ನ ಹೊಸ ಕೆಲಸ ಅಂತ. ದಟ್ ಕ್ಯಾರೆಕ್ಟರ್ ವಾಸ್ ಡೂಯಿಂಗ್ ನ್ಯೂ ಜಾಬ್ಸ್ ಇನ್ ಎವ್ರಿ ಎಪಿಸೋಡ್ ಒಂದ್ಸಲಿ ಲಾಟ್ರಿ ಮಾಡ್ತಾ ಇದ್ದೆ, ಒಂದ್ಸಲಿ ಹಾಲ್ ಮಾಡ್ತಾ ಇದ್ದೆ, ಒಂದ್ಸಲಿ ಹಿಂಗೆ ಏನೇನೋ ಮಾಡಿ ಕೊನೆಯಲ್ಲಿ ತಲೆ ಕೆಟ್ಟೋಗಿದ್ದೆ ಗುರು ನನಗೆ, ನಾನು ಯಾವ ಕೆಲಸನೂ ಮಾಡಲ್ಲ ಅಂತ ಕಾವಿ ಹಾಕ್ಕೊಂಡು ಹೊರಟೋಗ್ತೀನಿ. ಸೊ ದಟ್ ಪೀಪಲ್ ವಾಚ್ ಡೇಟ್ ಆ್ಯಂಡ್ ದೇ ಲವ್ ದಟ್ ಕ್ಯಾರೆಕ್ಟರ್. ಸೊ ಅದರಿಂದನೇ ನನಗೆ ತುಂಬ ಫೇಮ್ ಬಂತು ಅಂತಲೇ ಹೇಳ್ಬೋದು. ಹೌದು, ಮೆಕ್ಯಾನಿಕ್ ಮುದ್ದ ನಿಮ್ಮದು ತುಂಬಾ ನಿಮ್ಗೆ ಫೇಮ್ ಬಂತು. ಬಟ್ ನೀವು ಇಂಡಸ್ಟ್ರಿ ಬರೋಕ್ಕೆ ಮುಂಚೆನೇ ಅಂಕಲ್ ಇಲಿಯಪ್ಪ ಮಾಡಿದ್ದು ಇಲ್ಲ ಇಲ್ಲ, ದಿಸ್ ವಾಸ್ ಮೆಕ್ಯಾನಿಕ್ ಮುದ್ದ ವಾಸ್ ಇನ್ 7th ಸ್ಟ್ಯಾಂಡರ್ಡ್. ಓಕೆ. ಮೆಕ್ಯಾನಿಕ್ ಮುದ್ದ ಮಾಡಿದಾಗ ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಯಸ್. ಮನೆಯಲ್ಲಿ ಹೇಗಿತ್ತು ನಿಮ್ಮ ನಟನೆ ನೋಡಿ, ಅಥವಾ ನೀವು ನಟನೆ ಮಾಡ್ತೀನಿ ಅಂತ ಗೊತ್ತಾದ ತಕ್ಷಣ? ಆಗ ನಾನು ಫೇಮಸ್ ಆಗ್ಬಿಟ್ಟಿದ್ದೆ ನಮ್ಮ ರಿಲೇಟಿವ್ಸ್ ಗ್ರೂಪ್ ಅಲ್ಲಿ, ಅಥವಾ ನಮ್ಮ ಮನೆ ಹತ್ರ ನಮ್ಮ ಸ್ಕೂಲಲ್ಲೂ ನನಗೆ ಒಂದು ಸ್ವಲ್ಪ ರೆಕಗ್ನಿಷನ್ ಸಿಗಕ್ಕೆ, ಸೆಲೆಬ್ರಿಟಿ ಸ್ಟೇಟಸ್ ಬಂದಿತ್ತು. ಕರೆಕ್ಟ್. ಬಟ್ ಸಿನ್ಸ್ ಇಟ್ ವಾಸ್ ಓನ್ಲಿ ದೂರದರ್ಶನ್, ಯಾರು ದೂರದರ್ಶನ್ ನೋಡಿದ್ರು ಅವಾಗೇನೋ ಸರ್ ಇದ್ದಿದ್ದು ನೋಡೋಕ್ಕೆ ಏನಿರಲಿಲ್ಲ. ಇವತ್ತು ನೋಡಿ ನಾನು ಜನಗಳಿಗೆ ಅದನ್ನು ತೋರ್ಸೋಕ್ಕೆ ಅದೊಂದು ಫೋಟೋಗ್ರಾಫ್ ಕ್ಲಿಪ್ಪು ಹಾಕ್ಬೇಕಂದ್ರೆ ನನಗೆ ಇಲ್ಲ ಸಿಕ್ಕಲ್ಲ ಸರ್. ನಾನು ಹೇಳಿದೆ ಮಂಜುಗೆ ದೂರದರ್ಶನಲ್ಲಿ ಕೇಳೋಣ ಎಲ್ಲಾದರೂ ಸಿಗ್ಬೋದಾ ಮೆಕ್ಯಾನಿಕ್ ಮುದ್ದಾದು ಅಂತ. ಬಟ್ ಈ ಆಲ್ಸೋ ಟ್ರೈ, ಎಲ್ಲೂ ಸಿಗ್ತಾ ಇಲ್ಲ. ನಾನು ಟ್ರೈ ಮಾಡಿದೆ ಸರ್, ನಾನು ನಿಮ್ಮ ಇಂಟರ್ವ್ಯೂ ಮಾಡಬೇಕು ಅಂತ ಗೊತ್ತಾದ. ನಾನು ಸ್ವಲ್ಪ ಪ್ರಿಪರೇಷನ್ ವರ್ಕಲ್ಲಿ ನಾನು ಬಿಡಲ್ಲ, ನಾನು ಸಾಮಾನ್ಯ ಸಿನಿಮಾದು ನಮ್ಮ ಅಕ್ಕಡ ಸರ್, ನಾನು ಹುಡುಕ್ಬಿಡ್ತೀನಿ. ಸಿಗತ್ತೆ ಸಿಗತ್ತೆ. ಇದು ಸೀರಿಯಲ್ಲು ನನಗೆ ಸ್ವಲ್ಪ ಕಷ್ಟ. ಬಟ್ ನೋಡೋಣ ಮುಂದಕ್ಕೆ ಸಿಗ್ಬೋದೇ. ಮನೆಯಲ್ಲಿ ಎಲ್ಲಾನು ಇಷ್ಟಪಟ್ರು? ಎಲ್ಲರೂ ಇಷ್ಟಪಟ್ರು. ಸೆಲೆಬ್ರಿಟಿ ಒಂಥರ, ಯಾವ ಮದುವೆಗೆ ಹೋದ್ರೂ ನನ್ನ ಕರೆದ್ಬಿಟ್ಟು ಮಾತಾಡ್ಸೋರು. ಸೊ ಅದೊಂದು ಸ್ವಲ್ಪ ಖುಷಿ ಕೊಡ್ತಾ ಇತ್ತು ಅವಾಗ. ಎಸ್. ಈ ಆಕ್ಟಿಂಗು ಇದ್ರ ಮಧ್ಯದಲ್ಲಿ ಅಕಾಡೆಮಿಕ್ಸ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ಸ್ಟಡೀಸ್ನ? ನಾನು ಕಷ್ಟ ಅಂದರೆ ಸಿನ್ಸ್ ಐ ವಾಸ್ ಎ ಗುಡ್ ಸ್ಟೂಡೆಂಟ್, ರೈಟ್ ಸ್ಟೂಡೆಂಟ್, ರೈಟ್ ಯು ಕ್ಯಾನ್ ಸೇ ದಟ್, ತುಂಬ ಕಷ್ಟ ಏನಾಗ್ತಾ ಇರಲಿಲ್ಲ. ಬಟ್ ಆದರೂ ನಾನು ಐ ಯೂಸ್ ಟು ಎನ್ಶ್ಯೂರ್ ದಟ್ ಎಕ್ಸಾಮ್ಗಳಲ್ಲಿ ಟೆಸ್ಟ್ಗಳಲ್ಲಿ ನಾನು ಯಾವುದೂ ಮಿಸ್ ಮಾಡ್ಕೊತಾ ಇರಲಿಲ್ಲ. ಯಾವುದೇ ಶೂಟಿಂಗ್ ಇದ್ರೂ ಐ ಯೂಸ್ ಟು ಸೇ ಇಲ್ಲ ಆಗೋದಿಲ್ಲ, ನನಗೆ ಎಕ್ಸಾಮ್ ಬರ್ತಾ ಇದೆ, ಏನೋ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ವಾಪಸ್ ಬಂದು ಹಳೆ ಫ್ರೆಂಡ್ಸ್ ಹತ್ರ ಯಾವುದೋ ಒಂದು ನೋಟ್ಸ್ ಎಲ್ಲ ಕಾಪಿ ಮಾಡಿಕೊಂಡು ಐ ಯೂಸ್ ಟು ಗೋ ಬ್ಯಾಕ್ ಆ್ಯಂಡ್ ರೀಡ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಹಾಗೆ ಈಗ ಗೂಗಲ್ ಇರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ, ಏನೂ ಇರಲಿಲ್ಲ. ಐ ಯೂಸ್ ಟು ರಿಲೇ ಆನ್ ಫ್ರೆಂಡ್ಸ್, ಅಲ್ಲಿಂದ ಯಾವುದೋ ನೋಟ್ಸ್ ತೊಗೊಂಡು, ಅಥವಾ ನಮ್ಮ ಮೇಡಮ್ಗಳು ಹೆಲ್ಪ್ ಮಾಡೋರು ಅವರು ಟೀಚರ್ಸ್, ಟೀಚರ್ಸು ಅಲ್ಲಿಂದ ನನಗೆ ಏನೋ ನೋಟ್ಸ್ ಸಿಕ್ಕಿರೋದು. ಸೊ ಐ ಮ್ಯಾನೇಜ್ಡ್. ಎಸ್. ಅಂದರೆ ಇಲ್ಲಿ ಇನ್ನೊಂದು ನಾನು ಅಕ್ನಾಲೇಜ್ ಮಾಡಲೇಬೇಕಾಗಿರೋ ಒಂದು ವಿಚಾರ ರವೀಂದ್ರ ಸರ್, ಮಂಜು ಅವರು ಸಿ ಜನರಲಿ ಹೇಳ್ತಾರೆ ಅಂದರೆ ಆ ಏಜ್ ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ಮಕ್ಕಳು ದೇವರು ಅಂತ ಹೇಳ್ತೀವಲ್ಲ ನಾವು, ಅದು ಸತ್ಯ ಅಂತ ನಿಮ್ಮ ಕತೆ ಕೇಳ್ತಿದ್ರೆ ಪ್ರೂವ್ ಆಗುತ್ತೆ. ಮಂಜು ಅವರು ಒಬ್ಬ ರೆಕಗ್ನೈಸ್ಡ್ ಒಂದು ಸ್ಟಾರ್ ಕಿಡ್, ಅವರು ಅಂದ್ರೆ ಒಬ್ಬ ಬಾಲನಟನಾಗಿ ಒಬ್ಬ ಬಾಲ ಕಲಾವಿದರಾಗಿ ಅವರು ತುಂಬಾ ದೊಡ್ಡ ಪ್ರಖ್ಯಾತಿ ಪಡೆದವರು. ಅವರು ನಿಮ್ಮ ಫ್ರೆಂಡ್, ಅವ್ರ ಫ್ರೆಂಡ್ ಒಬ್ರು ಆಕ್ಟ್ ಮಾಡ್ತಾರೆ ಅಂದ ತಕ್ಷಣ ಅಷ್ಟು ಜೊತೆಗೆ ಖುಷಿಯಾಗಿ
ಎಲ್ಲೂ ಏನು ನೆಗೆಟಿವ್ ಥಾಟ್ಸ್ನ ತುಂಬಿಸ್ದೆ, ನೀನು ಯಾಕೆ ಬರೋಕ್ಕೆ ಹೋಗ್ತೀಯಾ, ಇದು ಕಷ್ಟ ಆಗುತ್ತೆ ಅಂತ ಹೆದರಿಸ್ದೆ, ಸಪೋರ್ಟ್ ಮಾಡಿ ಜೊತೆ ಕರ್ಕೊಂಡು ಹೋಗೋದಿದೆಯಲ್ಲ, ಸೊ ನೈಸ್ ಆಫ್ ದಟ್ ಇಸ್ ಟ್ರೂ. ಸಿ ಐ ಹೇಳ್ದಲ್ಲ, ಫಾರ್ ಮೀ ಗೆಟಿಂಗ್ ಇನ್ ಟು ಮೂವಿ ಫೀಲ್ಡ್ ಫಿಲ್ಮ್ ಫೀಲ್ಡ್ ಮಂಜುನೇ ಕಾರಣ. ನಾನು ಇರಲಿಲ್ಲ ಅಂದರೆ ಐ ನಾನು ಹೆಂಗೆ ಡ್ರಾಮಾ ಅದು ಇದು ಮಾಡಿಕೊಂಡು ಇದು ಬಿಡ್ತಾಯಿದ್ದೆ. ಅಂದರೆ ಇನ್ಸೆಕ್ಯೂರಿಟಿ ಇರಲಿಲ್ಲ ನೋಡಿ ಅವಾಗ ಫ್ರೆಂಡ್ಶಿಪ್ಗಳಲ್ಲಿ. ಇನ್ಫ್ಯಾಕ್ಟ್ ಅವನೇ ಕೆಲವು ಪ್ರೊಡ್ಯೂಸರ್ಸ್ಗೆ ಡೈರೆಕ್ಟರ್ಸ್ಗೆ ರೆಫರ್ ಮಾಡಿ. ಎಸ್, ನಾನು ಕೇಳ್ಪಟ್ಟೆ ಅದನ್ನು ಹೊಸ ಜೀವನದ ಬಂದಾಗ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅಪ್ಪಂಗೆ, ಯಾಕೆಂದ್ರೆ ಅಪ್ಪ ನಾಟಕಕಾರರು ಬರಹಗಾರರು, ಮಗ ಒಬ್ಬ ಕಲಾವಿದ ಆಗಿದೆ, ಎಷ್ಟು ಖುಷಿ ಇತ್ತು ತಂದೆಯವ್ರಿಗೆ? ಅವ್ರಿಗೆ ತುಂಬ ಖುಷಿ. ಅವರು ಎಲ್ಲ ಮೂವಿನೂ ಬರೋರು, ನೋಡೋರು, ನೋಡೋಕೆ ಹೋಗೋರು. ಪ್ಲಸ್ ಶೂಟಿಂಗ್ ಜೊತೆ ನನ್ನ ಜೊತೆ ಅವರೇ ಬರ್ತಾ ಇದ್ದಿದ್ದು. ಸೊ ಹಿ ಯೂಸ್ ಟು ಆಲ್ಸೋ ಕಮ್ ಅಂಡ್ ಇಂಟ್ರಾಕ್ಟ್. ಅವರು ಕೆಲವು ಈ ಉಮೇಶ್ ಅವರೆಲ್ಲ ಇವ್ರ ಜೊತೆ ನಾಟಕ ಆಡಿದ್ರಂತೆ. ಇವರು ನಾಟಕ ಆಡ್ತಾ ಇದ್ದಾಗ, ಸೊ ಹಿ ಯೂಸ್ ಟು ಆಲ್ಸೋ ಯು ಟೇಕ್ ದಟ್ ಆಪರ್ಚುನಿಟಿ. ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ಹಳೆ ನೆನಪುಗಳು ಎಲ್ಲ ಮಾಡ್ಕೊಳ್ಳೋ, ಅವರ 101 ನೆನಪುಗಳನ್ನ ಹಂಚ್ಕೊಳ್ಳೋ ಮಾಡ್ಕೊಳ್ಳೋ. ಎಸ್ ರವಿ, ಹಿ ಯೂಸ್ ಟು, ಹಿ ವಾಸ್ ವೆರಿ ಹ್ಯಾಪಿ ವಿತ್ ದಟ್. ಎಷ್ಟು ಫಿಲಂ ಮಾಡಿದ್ರಾ ಇವಾಗ ಇಲ್ಲಿವರೆಗೂ? 4 ಮೂವಿ ಮಾಡಿದ್ದೀನಿ. ಸೀರಿಯಲ್ಸು? ಸೀರಿಯಲ್ಸು ಒಂದು 7-8 ಮಾಡಿಬಿಟ್ಟಿದ್ದೀನಿ. ನೋಡಿ, ನಾನು ಏನಕ್ಕೆ ಇದನ್ನು ಕೇಳಿದೆ ಅಂದರೆ, 4 ಚಿತ್ರ, 7-8 ಧಾರಾವಾಹಿಗಳು, ನೀವು ಮಾಡಿರೋದು ಇಷ್ಟೇ ಅಷ್ಟೇ ಅಷ್ಟೇ. ಆದರೆ ನೀವು ಹೊಡೆದಿರೋ ಅಚ್ಚೆ ನಿಮ್ಮ ಪ್ರೇಕ್ಷಕರಿಗೆ ತುಂಬ ದೊಡ್ಡದು. ಅದು ಎಲ್ಲ ಪ್ರೇಕ್ಷಕರಿಗೆ ಸೇರಬೇಕಾಗಿರೋದು. ಸಿ 3 ಅಷ್ಟೇ, ನಾನು 7th ಶುರು ಮಾಡಿದ್ದು, ನಾನು 7th ಅಲ್ಲಿದ್ದಾಗ 10th ಅಷ್ಟೊಳಗೆ ನಾನು ಐ ರ್ಯಾಪ್ಡ್ ಅಪ್ ಆಲ್ ಮೈ ಎಂಗೇಜ್ಮೆಂಟ್ಸ್. ಓಕೆ, ನಿಮ್ಮ ಮೊದಲನೇ ಸಿನಿಮಾನೇ ಹೊಸ ಜೀವನ? ಇಲ್ಲ, ಶಿವಶಂಕರ್. ಶಿವಶಂಕರ್, ನಮ್ಮ ವಿಷ್ಣು ಸರ್ ಜೊತೆ. ಕರೆಕ್ಟ್, ಭಾರ್ಗವ ಸರ್ ಡೈರೆಕ್ಟ್. ಕರೆಕ್ಟ್ ಕರೆಕ್ಟ್. ಅದು ಮಂಜುನೇ ಕರ್ಕೊಂಡು ಹೋದ ಸರ್, ಆಫ್ಟರ್ ದ ಮೆಕ್ಯಾನಿಕ್ ಮುಂದೆ ಸೀರಿಯಲ್, ಬಾರೋ ಒಂದು ಮೂವಿ ಇದೆ ಮಾಡೋಣ ಅಂತ. ಸೊ ಹಂಗೆ ಹೋದೆ. ಅದರಲ್ಲೂ ಹಿಂಗೆ ಫ್ರೆಂಡ್ಸ್ ಗ್ರೂಪ್, ಶಿವು ಫ್ರೆಂಡ್ಸ್ ಎಲ್ಲರೂ, ವಿಷ್ಣು ಸರ್ ದಪ್ಪ ಕ್ಯಾರೆಕ್ಟರ್ ಇರ್ತಾರೆ, ಆ ಕ್ಯಾರೆಕ್ಟರ್ಗೆ ನಾವೆಲ್ಲ ಫ್ರೆಂಡ್ಸ್. ನೀವು ಅವರು ಮಕ್ಕಳು ಥರನೇ ಆಡೋರು ಯಾಕೆ? ಅಯ್ಯೋ ಅಯ್ಯೋ, ನಾವು ಮೆಮೊರೀಸ್ಗಳು ಹೇಳಿ ಸರ್. ಎಸ್, ಅವರು ಫಸ್ಟ್ ನೀವು ಹೆಂಗೆ ಸೆಲೆಕ್ಟ್ ಆದ್ರಿ ಅದಕ್ಕೆ ಅದನ್ನ ಹೇಳಿ? ಅಷ್ಟೇ, ಸೆಲೆಕ್ಷನ್ ಪ್ರೊಸೆಸ್ ಏನು ಇಲ್ಲ. ಸೊ ಇವನು ಮಾಡ್ತಾನೆ ಅಂತ, ಐ ಥಿಂಕ್ ಹಿ ವುಡ್ ಹ್ಯಾವ್ ಬ್ರೀಫ್ಡ್ ಭಾರ್ಗವ ಅವ್ರಿಗೆ. ಭಾರ್ಗವ ಸರ್, ಸರಿ ನಾನು ಕಾಸ್ಟ್ಯೂಮ್ ಕೊಡು ಅಂತ ಸರಿ ಶುರು ಮಾಡಿದ್ರು. ಏನೋ ಒಂದು ದೊಡ್ಡ ಡೈಲಾಗ್ ಬೇರೆ ಇತ್ತು ಸ, ಆ್ಯಂಡ್ ನಾನೇನೋ ಬೇರೆ ಥರದಲ್ಲಿ ಹೇಳಿದ್ದೆ ಅದನ್ನ. ಸೊ ವಿಷ್ಣು ಅವ್ರಿಗೆ ಅದು ಓಕೆ, ಇವೊಂದು ಇಟ್ಸ್ ನಾಟ್ ದ ಎಕ್ಸಾಕ್ಟ್ ಡೈಲಾಗ್, ನೀವು ಚೆನ್ನಾಗಿ ಹೇಳಿದ್ಯಾ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿಕೊಂಡು. ಆಫ್ಟರ್ ದ ಇಟ್ ವಾಸ್ ಸಿ, ಅವರು ಆ ಕ್ಯಾರೆಕ್ಟ್ರಿಗೆ ಬಂದಾಗ ನಮ್ಮ ಜೊತೆನೆ ಫ್ರೆಂಡ್ಸ್ ಆಗ್ಬಿಡೋರು. ಮಗು ಥರನೇ? ಮಗು ಥರನೇ. ಸೊ ಶಾರ್ಟ್ ಮುಗಿದ ತಕ್ಷಣ ನಾವೆಲ್ಲ ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇದ್ವಿ. ವಿಷ್ಣು ಅವರು ಬರೋ? ವಿಷ್ಣು ಅವರೇ, ಅವರೇ ಬ್ಯಾಟಿಂಗು, ಅವರೇ ಬೌಲಿಂಗು. ಸೊ ನಮಗೆ ಬೌಲಿಂಗ್ ನಿಲ್ಲಿಸ್ಬಿಡೋರು. ಆಮೇಲೆ ಈಗ ಏನೋ ಒಂದು ತರಲೆ ನಡೀತಾ ಇದೆ, ಯಾವುದೋ ಒಂದು ಕೊಚ್ಚೆನಲ್ಲಿ ಏನೋ ಶಾರ್ಟ್ ನಡೀತಾ ಇದೆ, ಅವರು ಬಿದ್ದು ಓದಾಡಬೇಕು, ಫೈಟಿಂಗ್ ಏನೋ ಆಡಬೇಕು. ಅವ್ರು ಸುಮ್ಮನೆ ಬಿಡ್ತಾ ಇರಲಿಲ್ಲ, ನಮ್ಮನ್ನೆಲ್ಲ ಇಟ್ಕೊಂಡು ಹಾಕೋರು ಅಲ್ಲಿ ಕೊಚ್ಚೆನಲ್ಲಿ. ಸೊ ಆ ಥರ ತುಂಬ ತುಂಬ ಖುಷಿ ಆಗ್ತಾ ಇತ್ತು. ಅಂದರೆ ನಿಮಗೆ ಒಬ್ಬ, ನೀವು ಒಬ್ಬ ಸಾಧಾರಣ ಶ್ರೀಸಾಮಾನ್ಯ ಹುಡುಗ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಬಣ್ಣದ ಲೋಕಕ್ಕೆ ಬಂದ್ರಿ, ನೀವು ಗುರುತಿಸ್ಕೊಂಡ್ರಿ, ಜನಗಳು ನಿಮ್ಮನ್ನು ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವಾಗಲೇ ಹೇಳಿದ್ರಿ ರೆಗ್ಯುಲರ್ ಆಗಿ ಸಿನಿಮಾಗಳು ನೋಡ್ತಾ ಇದ್ವಿ ನಾವು ಆ್ಯನಿವರ್ಸರಿ ಬಂದಾಗೆಲ್ಲ. ಅಂದರೆ ಅಣ್ಣವರು, ವಿಷ್ಣು ಸರ್ ಇವ್ರನ್ನೆಲ್ಲ ನಾವು, ನಮ್ಮ ಚೈಲ್ಡ್ಹುಡ್ ಕನೆಕ್ಟ್ ಇದೆ ಅವ್ರಗಳ ಜೊತೆ, ಅವರ ಸಿನಿಮಾಗಳು ನೋಡಿ ಬೆಳೆದಿರೋರು, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು. ಹೆಂಗಿತ್ತು ನಿಮಗೆ ಅದರ ರೋಮಾಂಚನ ಅದು? ಸಿ, ನನಗೆ ಅಷ್ಟು ಚಿಕ್ಕವನಾಗಿದ್ದಾಗ ನನಗೆ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಸಿ, ಈಗ ನೆನಪಿಸ್ಕೊಂಡ್ರೆ ಅಯ್ಯೋ ಇಂತಿಂಥ ದೊಡ್ಡವ್ರ ಜೊತೆ ಎಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ. ಹಲೋ ಅಂಕಲ್, ನೀವು ಹಿಂಗೆ ಮಾಡೋಣ, ನೀವು ಇಲ್ಲಿ ನಿಂತ್ಕೊಳ್ಳಿ, ನಾನು ಇಲ್ಲಿ ಮಾಡ್ತೀನಿ, ಆ ಥರ ಎಲ್ಲ ನಾನು ಶಂಕರ್ ನಗರ ಜೊತೆ ಹೇಳ್ಬಿಟ್ಟಿದ್ದೀನಿ. ಇವತ್ತು ನೆನಪಿಸ್ಕೊಂಡ್ರೆ ಅಯ್ಯೋ ಏನಪ್ಪಾ ಇದು ಅಂತ ಅನಿಸುತ್ತೆ. ನೈಸ್, ಗುಡ್ ಎಕ್ಸ್ಪೀರಿಯನ್ಸ್. ಸೊ ಬ್ಲೆಸ್ಡ್ ಸರ್ ಅಂತ ದಿಗ್ಗಜ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು. ಶಿವಶಂಕರ್ ಆದಮೇಲೆ ಹೊಸ ಜೀವನ ಅಂತ ಕಾಣುತ್ತಲ್ಲ? ಶಿವಶಂಕರ್ ಆದಮೇಲೆ ಹೊಸ ಜೀವನ. ಸೊ ಆ ಮೆಕ್ಯಾನಿಕ್ ಮುದ್ದಾನ ಸೀರಿಯಲ್ನ ಭಾರ್ಗವ ಅವರು ನೋಡಿದರು. ಈ ಯೂಸ್ ಟು ಕ್ಯಾಸ್ಟ್, ಈ ವಾಂಟೆಡ್ ಟು ಕ್ಯಾಸ್ಟ್ ಮೀ ಇನ್ ದ ಹೊಸ ಜೀವನ ಫಿಲಮ್. ಶಿವಶಂಕರ್ನೂ ಆ್ಯಕ್ಟ್ ಮಾಡಿದ್ದಾರೆ. ಎನಿವೇ, ಆ ಟೀಮು ಆ ಗ್ರೂಪ್ ನನಗೆ ಗೊತ್ತಿತ್ತು. ಆಮೇಲಿಂದ ಆ ಪ್ರೊಡ್ಯೂಸರೂ ಹೊಸ ಜೀವನ ಪ್ರೊಡ್ಯೂಸರ್ಗೂ ಸೊ ಇವ್ರನ್ನ ಕ್ಯಾಸ್ಟ್ ಮಾಡಬೇಕು ಅಂತ. ಶೈಲೇಂದ್ರ ಬಾಬು ಅಂತ? ಹೌದು, ಎಸ್. ಸೊ ಹಿ ಆಲ್ಸೋ ವಾಂಟೆಡ್ ಮೀ ಇನ್ ದ ಮೂವಿ. ಸಮ್ಮ ಅದೇ ಥರ ಅದೇನೋ ಒಳ್ಳೆ ಒಳ್ಳೆ ಕಾಲ ಎಲ್ಲ ಕೂಡಿ ಬಂತು ಅಂತ ಹೇಳ್ತಾರಲ್ಲ, ಅದರಿಂದ ನಾನು ಅದು ಬಂದೆ. ಇನ್ನೊಂದು ಇನ್ಸಿಡೆಂಟ್ ಅಂದರೆ, ಐ ಥಿಂಕ್ ಮಂಜು ವಾಸ್ ಸಪೋಸ್ ಟು ಡೂ ದಟ್ ಮೂವಿ. ಎಲ್ಲ ಕಡೆಯೂ ನಾನು ಒಂಥರ ಸೆಲೆಬ್ರಿಟಿ, ಮಿನಿ ಸೆಲೆಬ್ರಿಟಿ ಅಂತಾರೆ. ಶಂಕರ್ನಾಗ್ ಶಿಷ್ಯ, ಆ ಹೊಸ ಜೀವನ, ಆ ಒಂದು ಕಾಗೆ ಇದೆಯಲ್ಲ ಕಾಗೆ ಅಂತ ಒಂದು ಡೈಲಾಗ್ ಬರುತ್ತೆ, ಅದರಲ್ಲಿ ಓದಿತಾರೆ ಶಂಕರ್ನಾಗ್ ಅವರು ನನಗೆ. ಸೊ ಅದನ್ನ ಇಟ್ಕೊಂಡು ಎಲ್ಲರೂ ಲೈಕ್ಸ್ ಅವರು ನನಗೆ.